हलो गेळेयरे तम्मेल्लरिगू गुरुदीक्षा ऐएएस प्रस्तुतपडिसुव द हिंदू न्यूज अनालिसिस कार्यक्रमक्के स्वागत। इवत्तिन संचिकेयल्ली नावु सेप्टेंबर 9 2021ರಲ್ಲಿ ಬಂದಂತಹ ಮುಖ್ಯವಾದ ಸುದ್ದಿಗಳನ್ನು ನೋಡಲಿದ್ದೇವೆ। ಇದರ ಮೊದಲನೇ ಆರ್ಟಿಕಲ್ ಅಮಿಡ್ ಪ್ರೊಟೆಸ್ಟ್ಸ್ ಸೆಂಟರ್ ಹೈಕ್ಸ್ ಎಂಎಸ್ಪಿ ಫಾರ್ ರಾಬಿ ಕ್ರಾಪ್ಸ್। ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮಾತಾಡುತ್ತಿರುವಂತದ್ದು ಮುಖ್ಯವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ರಾಬಿ ಕ್ರಾಪ್ಸ್ ಗೆ, ಅಂದ್ರೆ ವಿಂಟರ್ ಅಲ್ಲಿ ಶುರುವಾಗುವಂತಹ ಕ್ರಾಪ್ಸ್ ಗಳನ್ನು ರಾಬಿ ಕ್ರಾಪ್ಸ್ ಅಂತ ಕರೀತೀವಿ। ಆ ರಾಬಿ ಕ್ರಾಪ್ಸ್ ಗಳಿಗೆ ಎಂಎಸ್ಪಿ ಅನ್ನು ಭಾರತ ಸರ್ಕಾರ ಘೋಷಿಸಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ನಾವು ನೋಡ್ತಾ ಇರುವಂಥದ್ದು। ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ಅಗ್ರಿಕಲ್ಚರ್ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಜಿ ಎಸ್ ಪೇಪರ್ 3 ಅಗ್ರಿಕಲ್ಚರ್ಗೆ ಸಂಬಂಧಿತವಾಗಿರುವಂತಹ ಕ್ಷೇತ್ರದಲ್ಲಿ ನಮಗೆ ಯು ಪಿ ಎಸ್ ಸಿ ಮತ್ತು ಕೆ ಎಸ್ ಎರಡರಲ್ಲೂ ಅದರ ಉಪಯೋಗವಾಗುತ್ತದೆ ಅನ್ನುವಂಥದ್ದು। ಈ ಒಂದು ಆರ್ಟಿಕಲನ್ನು ಅರ್ಥೈಸ್ಕೊಳ್ಳೋದಕ್ಕಿಂತ ಮುನ್ನ ಮುಖ್ಯವಾಗಿ ಎಂ ಎಸ್ ಪಿ ಅಂದರೆ ಏನು, ಎಂ ಎಸ್ ಪಿ ಹೇಗೆ ನಿರ್ಧಾರವಾಗುತ್ತೆ, ಆ್ಯಂಡ್ ಭಾರತ ಸರ್ಕಾರ ಈಗ ಎಂ ಎಸ್ ಪಿಯ ಬಗ್ಗೆ ಏನು ಆಲೋಚನೆ ಅಥವಾ ಹೇಗೆ ಆ ಒಂದು ಪ್ರೋಸೆಸನ್ನು ಫಾಲೋ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಫಸ್ಟ್ ಅರ್ಥೈಸ್ಕೊಳ್ಳೋಣ। ಸಿ ಎಂ ಎಸ್ ಪಿ ಅಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ। ಈ ಒಂದು ಸಿಸ್ಟಮನ್ನು 1966ರಲ್ಲಿ ಅಥವಾ 66-67ರಲ್ಲಿ ಮೊತ್ತ ಮೊದಲನೇ ಬಾರಿಗೆ ಗೋಧಿಗೆ ಸಂಬಂಧಿಸಿದಂತೆ ಎಂ ಎಸ್ ಪಿಯನ್ನು ಭಾರತ ಸರ್ಕಾರ ಡಿಕ್ಲೇರ್ ಮಾಡಿತ್ತು। ಆವಾಗ ಡಿಕ್ಲೇರ್ ಮಾಡೋದಕ್ಕೆ ಮುಖ್ಯ ಕಾರಣ ಏನು? ಸಿ 66-67 ಅಂದ ಕೂಡಲೇ ಕೃಷಿ ಕ್ಷೇತ್ರದಲ್ಲಿ ಆದಂತಹ ಮಹತ್ತರ ಬದಲಾವಣೆಗೆ ಕಾರಣವಾಗಿದ್ದು ಆಪರೇಷನ್ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ। ಸೊ ಗ್ರೀನ್ ರೆವಲ್ಯೂಷನ್ ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಒಂದೇ ಕ್ರಾಪ್ ಕಡೆಗೆ, ಅಂದರೆ ಭತ್ತ ಬೆಳೆಯೋ ಕಡೆಗೆ ಜಾಸ್ತಿ ತಮ್ಮ ಒಲವನ್ನು ತೋರಿಸ್ತಾ ಇದ್ರು। ಆ ಒಂದು ಸಂದರ್ಭದಲ್ಲಿ ಕ್ರಾಪ್ ಡೈವರ್ಸಿಫಿಕೇಶನ್ ಆಗದೇ ಇರುವಂತಹ ಸಂದರ್ಭವನ್ನು ನೋಡಿಕೊಂಡು, ಅಂದರೆ ಒಂದೇ ಬೆಳೆಯನ್ನು ಬೆಳೆದಾಗ ಬೇರೆ ಬೆಳೆಗಳ ಮೇಲೆ ಬಹಳ ಹೊರೆ ಬೀಳುತ್ತೆ ಅಥವಾ ಮಾರುಕಟ್ಟೆಯಲ್ಲಿ ಸಪ್ಲೈ ಕಡಿಮೆ ಆದಾಗ ಡಿಮಾಂಡ್ ಜಾಸ್ತಿಯಾಗಿ ಮಾರುಕಟ್ಟೆ ಅಸ್ತವ್ಯಸ್ತವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ। ಆ ಒಂದು ಸಂದರ್ಭದಲ್ಲಿ ಗ್ರೀನ್ ರೆವಲ್ಯೂಷನ್ ಸಂದರ್ಭದಲ್ಲಿ ಭಾರತ ಸರ್ಕಾರ ಎಂ ಎಸ್ ಪಿಯನ್ನು ಗೋಧಿಗೆ ಸಂಬಂಧಿಸಿದಂತೆ ಡಿಕ್ಲೇರ್ ಮಾಡಿತ್ತು। ಆ್ಯಂಡ್ ಈ ಒಂದು ಗೋಧಿ ಬೆಳೆಯಲು ಆಗಿನ ಸಮಯದಲ್ಲಿ ಜನ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ರು, ಯಾಕಂದರೆ ಇದು ಮುಖ್ಯವಾಗಿ ಲೇಬರ್ ಇಂಟೆನ್ಸಿವ್, ಬಹಳ ಕೆಲಸ ಹಿಡಿಯುತ್ತೆ ಅಕ್ಕಿ ಬೆಳೆಯೋದಕ್ಕೆ ಕಂಪೇರ್ ಮಾಡಿದರೆ, ಭತ್ತ ಬೆಳೆಯೋದಕ್ಕೆ ಪ್ಯಾಡಿ ಬೆಳೆಯೋದಕ್ಕೆ ಕಂಪೇರ್ ಮಾಡಿದರೆ ಗೋಧಿ ಲೇಬರ್ ಇಂಟೆನ್ಸಿವ್ ಆಗಿತ್ತು। ಆ್ಯಂಡ್ ಆಗಿನ ಸಂದರ್ಭದಲ್ಲಿ ಭತ್ತ ಬೆಳೆಯೋದು ಬಹಳ ಈಸಿಯಾಗಿತ್ತು ಗ್ರೀನ್ ರೆವಲ್ಯೂಷನ್ನ ಕಾರಣದಿಂದಾಗಿ। ಸೊ ಆ ಒಂದು ನಿಟ್ಟಿನಲ್ಲಿ ಭಾರತ ಮೊಟ್ಟ ಮೊದಲನೇ ಬಾರಿಗೆ 66-67ರಲ್ಲಿ ಎಂ ಎಸ್ ಪಿಯನ್ನು ಗೋಧಿಗೆ ಸಂಬಂಧಿಸಿದಂತೆ ಡಿಕ್ಲೇರ್ ಮಾಡಿತ್ತು। ಈಗ ಎಂ ಎಸ್ ಪಿ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ। ಈ ಎಂ ಎಸ್ ಪಿ ಅನ್ನುವಂಥದ್ದು ಯಾಕೆ ಭಾರತ ಸರ್ಕಾರ ಡಿಕ್ಲೇರ್ ಮಾಡುತ್ತೆ ಅನ್ನುವಂಥದ್ದು ತಮಗೆ ಗೊತ್ತಾಯಿತು। ಈ ಎಂ ಎಸ್ ಪಿ ಮುಖ್ಯವಾಗಿ ಒಂದಿಷ್ಟು ಕ್ರಾಪ್ಗಳು ನೋಟಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ। ನೋಟಿಫೈಡ್ ಅಂತಂದರೆ ಭಾರತ ಸರ್ಕಾರ ಹೇಳುತ್ತೆ ಇಷ್ಟು ಕ್ರಾಪ್ಗಳಿಗೆ, ಇವಾಗ ಸದ್ಯಕ್ಕೆ ಎಂ ಎಸ್ ಪಿ ಭಾರತ ಸುಮಾರು 23 ಕ್ರಾಪ್ಸ್ಗಳಿಗೆ ಬೆಳೆಗಳಿಗೆ ಗ್ಯಾರಂಟೀಡ್ ಪ್ರೈಸನ್ನು ಕೊಡುತ್ತೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ನಲ್ಲಿ। ಸೊ ಭಾರತ ಸರ್ಕಾರ ಪ್ರೊಕ್ಯೂರ್ ಮಾಡುವಂತಹ ಸಿಸ್ಟಮ್ನಲ್ಲಿ ಗ್ಯಾರಂಟೀಡ್ ಪ್ರೈಸ್ ರೈತರಿಗೆ ಕೊಡುವಂಥದ್ದು। ಈಗ ಸಪೋಸ್ ಈ ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು ಇವತ್ತಿನ ಆರ್ಟಿಕಲಲ್ಲಿ 2% ಹೆಚ್ಚಳವನ್ನು ರಾಬಿ ಕ್ರಾಪ್ಸ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಅನ್ನುವಂಥದ್ದು। ಸೊ ಈ 2% ಹೆಚ್ಚಳ ಅಥವಾ ಒಟ್ಟು ಪ್ರತಿ ಕ್ವಿಂಟಲಿಗೆ 2015 ರೂಪಾಯಿ ಏನು ಕೊಡ್ತೀನಿ ಅಂತ ಭಾರತ ಸರ್ಕಾರ ಈಗ ಪ್ರಾಮಿಸ್ ಮಾಡ್ತಿದೆಯೋ, ಮುಂದೆ ಬೆಳೆ ಬೆಳೆದ ಮೇಲೆ ಬೆಳೆದು ಅದನ್ನು ಮಾರುಕಟ್ಟೆಗೆ ತಂದಾಗ 2015 ರೂಪಾಯಿಗೆ ತಗೊಳ್ಳುತ್ತೆ। ಸೊ ಅದು ಘೋಷಣೆ ಮಾಡುವಂತಹ ಮುಖ್ಯ ಉದ್ದೇಶ ಮುಖ್ಯವಾಗಿ ಜನರು ಹೆಚ್ಚಿನ ಕಾಳು ಬೆಳೆಗಳನ್ನು ಬೆಳೆಯಲಿ ಅಂತ ಹೇಳಿ। ಸೊ ಆ ಒಂದು ಸಿಸ್ಟಮ್ ಅಥವಾ ಆ ಒಂದು ನಿಗದಿತ ಬೆಲೆ ಗೊತ್ತಾದಾಗ ರೈತರು ರಿಸ್ಕ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿ। ಈಗ ನಾನು ಹೇಳಿದೆ ಭಾರತ ಸರ್ಕಾರ 23 ಬೆಳೆಗಳಿಗೆ ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುನ್ನ ನಿಗದಿತವಾದ ಪ್ರೈಸನ್ನು ಘೋಷಣೆ ಮಾಡುತ್ತೆ। ಈಗ ಈ 23 ಕ್ರಾಪ್ಸಲ್ಲಿ ಖಾರೀಫ್ ಕ್ರಾಪ್ಸು ಇದ್ದಾವೆ, ರಾಬಿ ಕ್ರಾಪ್ಸು ಇದ್ದಾವೆ ಮತ್ತು ಒಂದಿಷ್ಟು ಕಮರ್ಷಿಯಲ್ ಕ್ರಾಪ್ಸು ಇದ್ದಾವೆ। ಈ 23 ಕ್ರಾಪ್ಸ್ಗಳಲ್ಲಿ 7 ಸೀರಿಯಲ್ಸ್ ಇದ್ದಾವೆ। 7 ಸೀರಿಯಲ್ಸ್ ಅಂತಂದರೆ ಭತ್ತ, ಗೋಧಿ, ಮೇಜ್, ಸ್ವರ್ಗಮ್, ಬಾರ್ಲಿ, ರಾಗಿ, ರಾಗಿಗೂ ಸಹ ಎಂ ಎಸ್ ಪಿಯನ್ನು ಭಾರತ ಸರ್ಕಾರ ನಿಶ್ಚಯ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. 7 ಆಯಿಲ್ ಸೀಡ್ಸ್ಗಳಿಗೆ, ಆಯಿಲ್ ಸೀಡ್ಸ್ ಅಂತಂದರೆ ಎಣ್ಣೆ ಬೆಳೆಯುವಂಥದ್ದು, ಗ್ರೌಂಡ್ನಟ್ ಆಯಿತು, ರೇಪ್ ಸೀಡ್ ಆಯಿತು, ಮಸ್ಟರ್ಡು, ಸೋಯಾಬೀನು, ಸೀಸಮ್ಮು, ಸನ್ಫ್ಲವರು, ಸ್ಯಾಫ್ಲವರು, ನೈಗರ್ ಸೀಡ್ಸು, ಸೊ 7 ಆಯಿಲ್ ಸೀಡ್ಸ್ಗಳಿಗೆ ಹಾಗೂ 4 ಕಮರ್ಷಿಯಲ್ ಕ್ರಾಪ್ಸಿಗೆ ಕೊಬ್ಬರಿ, ಕಬ್ಬು, ಶುಗರ್ ಕೇನ್, ಕಾಟನ್ ಹಾಗೂ ರಾಜೂಟ್. ಸೊ ಈ 4 ಕಮರ್ಷಿಯಲ್ ಕ್ರಾಪ್ಸಿಗೆ ಭಾರತ ಸರ್ಕಾರ ಎಂ ಎಸ್ ಪಿಯನ್ನು ಡಿಕ್ಲೇರ್ ಮಾಡುತ್ತೆ, ಅರ್ಥ ಆಯ್ತಲ್ಲ? ಸೊ ಎಂ ಎಸ್ ಪಿ ಅಂತಂದರೆ ಗ್ಯಾರಂಟೀಡ್ ಪ್ರೈಸ್ ರೈತರಿಗೆ ಕೊಡುವಂಥದ್ದು ನೋಟಿಫೈಡ್ ಕ್ರಾಪ್ಸಿಗೆ, 23 ಕ್ರಾಪ್ಸಿಗೆ ಮಾತ್ರ, ಹಂಗಂತೇಳಿ ಎಲ್ಲದಕ್ಕೂ ಕೊಡಲ್ಲ, ಮತ್ತೆ ಅವ್ರು ನೋಟಿಫೈ ಮಾಡಿದಂತಹ ಕ್ರಾಪ್ಸಿಗೆ ಮಾತ್ರ ಆ ವರ್ಷ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪರ್ಪಸ್ನಲ್ಲಿ ಆ ಹಣವನ್ನು ರೈತರಿಗೆ ಕೊಡಲು ಪ್ರಾವಧಾನವನ್ನು ಮಾಡಿರುವಂಥದ್ದು. ಈಗ ಎಂ ಎಸ್ ಪಿ ಹೆಂಗೆ ವರ್ಕ್ ಆಗುತ್ತೆ?
MSP ಭಾರತ ಸರ್ಕಾರಕ್ಕೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅನ್ನುವಂತಹ ಸಂಸ್ಥೆ ಅಥವಾ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೆಳಗಡೆ ಕೆಲಸ ಮಾಡುತ್ತೆ. ಈ ಒಂದು ಸಂಸ್ಥೆ ಅಥವಾ ಈ ಒಂದು ಬಾಡಿ ಭಾರತ ಸರ್ಕಾರಕ್ಕೆ ಪ್ರತಿ ವರ್ಷ ಎರಡು ರೆಕಮೆಂಡೇಷನ್ ಅನ್ನು ಕೊಡುತ್ತೆ ಪ್ರೈಸ್ ಪಾಲಿಸಿ ರಿಪೋರ್ಟ್ನ ಆಧಾರದ ಮೇಲೆ. ಸೊ ಈ ಒಂದು ಬಾಡಿ ಪ್ರೈಸ್ ಪಾಲಿಸಿ ರಿಪೋರ್ಟನ್ನು ಭಾರತ ಸರ್ಕಾರಕ್ಕೆ ಕೊಡುತ್ತೆ. ಈ ಪ್ರೈಸ್ ಪಾಲಿಸಿ ರಿಪೋರ್ಟ್ ಮುಖ್ಯವಾಗಿ ಖಾರೀಫ್ ಮತ್ತು ರಾಬಿ ಸೀಸನ್ಗೆ ಸಂಬಂಧಿತವಾದಂತಹ ಸ್ಟಡಿಯನ್ನು ಮಾಡುತ್ತೆ. ಡಿಮ್ಯಾಂಡ್ ಸಪ್ಲೈ ಸಿಚುವೇಶನ್ ಏನಿದೆ ಭಾರತದಲ್ಲಿ ಈಗ ಸದ್ಯಕ್ಕೆ, ಏನೆಲ್ಲ ಕಂಡೀಷನ್ಗಳಿದ್ದಾವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಈ ಪ್ರೈಸ್ ಪಾಲಿಸಿ ರಿಪೋರ್ಟನ್ನು ಭಾರತ ಸರ್ಕಾರಕ್ಕೆ ಕೊಡುತ್ತೆ. ಅದರ ಆಧಾರದ ಮೇಲೆ ಭಾರತ ಸರ್ಕಾರ MSPಯನ್ನು ಜಾರಿಗೆ ತರುತ್ತೆ ಅಥವಾ ಘೋಷಣೆ ಮಾಡುತ್ತೆ ಅನ್ನುವಂಥದ್ದು ಸಹ ನೆನಪಿಟ್ಕೋಬೇಕು. ಹಾಗಾದರೆ MSP ಹಣ ಎಷ್ಟು ಇರಬೇಕು ಅನ್ನುವಂಥದ್ದು ಹೇಗೆ ಡಿಸೈಡ್ ಮಾಡಲಾಗ್ತಿದೆ? ಅದಕ್ಕೆ ಸಂಬಂಧಿಸಿದಂತೆ ಒಂದು ನ್ಯಾಷನಲ್ ಕಮಿಷನ್ ಆಫ್ ಫಾರ್ಮರ್ಸ್ ಅನ್ನುವಂಥದ್ದು, ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಅನ್ನುವಂತಹ ಒಂದು ಕಮಿಷನನ್ನು ರಚನೆ ಮಾಡಲಾಗಿತ್ತು. ಆ ಒಂದು ಕಮಿಷನ್ ನೇತೃತ್ವವನ್ನು MS ಸ್ವಾಮಿನಾಥನ್ ಅವರು ಕೈಗೊಂಡಿದ್ದರು. 2006 ಆ ಒಂದು ಕಮಿಷನ್ ರಚನೆ ಆಗಿತ್ತು. ಅವರು ಮುಖ್ಯವಾಗಿ MSP ಅನ್ನುವಂಥದ್ದು ಅಟ್ಲೀಸ್ಟ್ 50% ಕಾಸ್ಟ್ ಆಫ್ ಪ್ರೊಡಕ್ಷನ್ಕಿನ ಜಾಸ್ತಿ ಇರಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದರು. ಸೊ ಅವರು ಮೂರು ಕಂಡೀಷನ್ಸ್ ಅಥವಾ ಮೂರು ಫಾರ್ಮುಲಾಗಳನ್ನು ಕೊಟ್ಟಿದ್ದರು MSPಯನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಮೊದಲನೇ ಫಾರ್ಮುಲಾ A2 ಅಂತ ಹೇಳಿ, ಇದರಲ್ಲಿ ಎಲ್ಲ ಇನ್ಪುಟ್ಸ್ಗಳ ಬೆಲೆಯನ್ನು ಇಟ್ಕೋತಾರೆ. ಸೀಡ್ಸು ಅಥವಾ ಬೀಜ, ಗೊಬ್ಬರ, ಲೇಬರು, ಫ್ಯೂಲು, ಇರಿಗೇಷನು, ಇದಕ್ಕೆ ಬಂದಂತಹ ಹಣವನ್ನು A2 ಅಂತ ಕರಿತೀವಿ. ಆ ಹಣ ಏನು ಇನ್ವೆಸ್ಟ್ಮೆಂಟ್ ಆಗಿದೆಯಲ್ಲ, ಅಟ್ಲೀಸ್ಟ್ ಅದಕ್ಕಿಂತ 50% ಹೆಚ್ಚು ಹಣ ರೈತರಿಗೆ MSPಯಾಗಿ ಕೊಡಬೇಕು ಅನ್ನುವಂಥದ್ದು ಮೊದಲನೇ ಫಾರ್ಮುಲಾ ಆಗಿತ್ತು. ಎರಡನೇ ಫಾರ್ಮುಲಾದ ಅಡಿಯಲ್ಲಿ A2+FL ಅಂತ ಕರಿತೀವಿ. A2+FL ಅಂತಂದರೆ ಮೇಲೆ ಕೊಟ್ಟಿರುವಂತಹ A2+ ಇನ್ ಫ್ಯಾಮಿಲಿ ಲೇಬರಿಗೆ ಏನು ಇನ್ಕಮ್ ಕೊಡಲ್ವಲ್ಲ, ಈಗ ನಿಮ್ಮ ತಾಯಿ ಅಥವಾ ಅಜ್ಜಿ ಇಲ್ಲ ಅಂತಂದರೆ ಸೊಸೆ ಆ ಮನೆಯಲ್ಲಿರುವಂಥವ್ರು ಹೋಗಿ ಏನು ಕೆಲಸ ಮಾಡ್ತಾರೆ, ಮಗ, ಅವ್ರಿಗೆ ಯಾರು ಸಂಬಳ ಸಿಗಲ್ಲ. ಸೊ ಆ ಸಂಬಳ ಸಿಗದೇ ಇರುವಂತಹ ಹಣವನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು A2+FL. ಈ A2+FLನ 50% ಹೆಚ್ಚಳವನ್ನು MSPಯಾಗಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿತ್ತು. ಮೂರನೇ ಫಾರ್ಮುಲಾ C2 ಅಂತ ಕೊಟ್ಟಿದ್ರು. C2 ಅಂತಂದರೆ ಈ A2+FLನ ಒಳಗೊಂಡು ರೆಂಟ್, ಈಗ ಜಮೀನು ತಾವು ರೆಂಟಿಗೆ ತಗೊಂಡಿರ್ತೀರ ಅಥವಾ ಜಮೀನನ್ನು ತಾವು ಖರೀದಿ ಮಾಡಿದ ಮೇಲೆ ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ, ಆ ಹಣವನ್ನು MSPಯಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿತ್ತು. ಸೊ ಈ ಮೂರು ಫಾರ್ಮುಲಾದಲ್ಲಿ ಭಾರತ ಸರ್ಕಾರ A2+FLಅನ್ನು ಕೈಗೊಂಡಿದೆ. ಈ A2+FLನ ಆಧಾರದ ಮೇಲೆ ಮುಖ್ಯವಾಗಿ MSPಯನ್ನು ಡಿಕ್ಲೇರ್ ಮಾಡ್ತಿರುವಂಥದ್ದು, ಅಂದರೆ ಏನೆಲ್ಲ ಬೀಜ, ಭತ್ತ, ಇದು ಗೊಬ್ಬರ, ಲೇಬರ್ ಅದನ್ನು ಒಳಗೊಂಡು ಏನು ಮನೆಯವರು ಸಹ ಕೆಲಸ ಮಾಡ್ತಿದ್ದಾರೆ ಅದನ್ನು ಕನ್ಸಿಡರೇಷನ್ಗೆ ತಗೊಳ್ತಾ ಇದೆ. ಸೊ ಈಗ ಭಾರತ ಸರ್ಕಾರ ಈ A2+FL ಫಾರ್ಮುಲಾನ MS ಸ್ವಾಮಿನಾಥನ್ ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಏನು ಕೊಟ್ಟಿತ್ತು ಅದರ ಆಧಾರದ ಮೇಲೆ MSPಯನ್ನು ಡಿಕ್ಲೇರ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಹೋಪ್ಫುಲಿ ನಿಮಗೆ MSP ಅನ್ನುವಂತಹ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಮಿಷನ್ ಆನ್ ಅಗ್ರಿಕಲ್ಚರಲ್ ಪ್ರೈಸಸ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಏನಿದೆ CACP, ಅದು ಮುಖ್ಯವಾಗಿ ಪ್ರೈಸ್ ಪಾಲಿಸಿ ರಿಪೋರ್ಟನ್ನು ಕೊಡುತ್ತೆ ಭಾರತ ಸರ್ಕಾರಕ್ಕೆ. ಆ ಭಾರತ ಸರ್ಕಾರ MS ಸ್ವಾಮಿನಾಥನ್ ಕೊಟ್ಟಂತಹ ಫಾರ್ಮುಲಾ A2+FLನ ಆಧಾರದ ಮೇಲೆ MSPಯನ್ನು ರೈತರಿಗೆ ಹೇಳುವಂಥದ್ದು. ಸೊ ಇಲ್ಲಿಗೆ MSP ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಮುಂದಿನ ಆರ್ಟಿಕಲನ್ನು ನೋಡೋಣ. ಮುಂದಿನ ಆರ್ಟಿಕಲ್, ಜಾರ್ಖಂಡ್ ಕ್ಲಿಯರ್ಸ್ ಬಿಲ್ ಆನ್ 75% ಕೋಟಾ ಫಾರ್ ಲೋಕಲ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಜಾರ್ಖಂಡ್ ಅಸೆಂಬ್ಲಿ ಜಾರ್ಖಂಡ್ ನಾಗರಿಕರಿಗೆ ಅಥವಾ ಜಾರ್ಖಂಡಲ್ಲಿ ಇರುವಂತಹ ರೆಸಿಡೆನ್ಸಿ ಆಧಾರದ ಮೇಲೆ ಲೋಕಲ್ ರಿಸರ್ವೇಷನನ್ನು ಪ್ರೈವೇಟ್ ಸೆಕ್ಟರಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಪ್ರೈವೇಟ್ ಸೆಕ್ಟರಲ್ಲಿ ಇರುವಂತಹ 40,000 ಕಡಿಮೆ ಸಂಬಳ ಇರುವಂತಹ ಉದ್ಯೋಗಗಳಲ್ಲಿ 75% ಜಾರ್ಖಂಡ್ ಅವರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನುವಂತಹ ಒಂದು ಮಸೂದೆಯನ್ನು ಜಾರ್ಖಂಡ್ ಸರ್ಕಾರ ತರ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಮತ್ತೆ ರಿಸರ್ವೇಷನ್ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ GS Paper 2 ಸೋಷಲ್ ಜಸ್ಟಿಸ್ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಬಯಸುತ್ತೇನೆ. ಸೊ ಈ ಆರ್ಟಿಕಲ್ ಮುಖ್ಯವಾಗಿ ಏನು ಭಾರತ ಸರ್ಕಾರ ಅಥವಾ ಜಾರ್ಖಂಡ್ ಸರ್ಕಾರ ಮಾಡಿದೆ ಅನ್ನುವಂಥದ್ದಕ್ಕಿಂತ ಇದರಿಂದ ಆಗುವಂತಹ ಎಫೆಕ್ಟ್ಸ್ ಏನು, ಸಂವಿಧಾನದಲ್ಲಿ ಇದಕ್ಕೆ ಪ್ರಾವಧಾನವಿದೆಯಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ, ಈಗ ಜಾರ್ಖಂಡ್ ಮೊದಲನೇ ರಾಷ್ಟ್ರ ಅಥವಾ ಮೊದಲನೇ ರಾಜ್ಯ ಅಲ್ಲ. ಇದಕ್ಕಿಂತ ಮುನ್ನ ಹರಿಯಾಣವೂ ಸಹ ಈ ರೀತಿಯ ಕ್ರಮವನ್ನು ಕೈಗೊಂಡಿದೆ. ಇನ್ನೊಂದು ರಾಜ್ಯವೂ ಇದೆ, ಆಂಧ್ರಪ್ರದೇಶ ಅನಿಸುತ್ತೆ. ಸೊ ಆಂಧ್ರಪ್ರದೇಶವೂ ಸಹ ಈ ಒಂದು ಕ್ರಮವನ್ನು ಆಗಲೇ ಕೈಗೊಂಡಿದೆ. ಬಹಳಷ್ಟು ರಾಜ್ಯಗಳು, ಕರ್ನಾಟಕ
ತಮಿಳುನಾಡು ಈ ರಾಜ್ಯಗಳು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾವೆ ಸಂವಿಧಾನದ ಅಥವಾ ಅಡಿಯಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವು ಕಾನ್ಸ್ಟಿಟ್ಯೂಷನಲ್ ಕೋರ್ಟಲ್ಲಿ ಇನ್ನೂ ಹೊಡೆದಾಟ ನಡೀತಾ ಇದ್ದಾವೆ. ಸೊ ಮೂರು ರಾಜ್ಯಗಳು ಇದುವರೆಗೂ ಈ ರೀತಿಯ ಒಂದು ಕಾನೂನನ್ನು ಪಾರು ಮಾಡಿದ್ದಾವೆ ಅನ್ನುವಂತಹ ವಿಷಯವನ್ನು ಅರ್ಥೈಸಿಕೊಳ್ಳೋದಲ್ಲದೆ ಇದರಿಂದಾಗಿ ಸಂವಿಧಾನಿಕವಾದಂತಹ ವಿರೋಧ ಏನಿದೆ. ಸಿ ಸಂವಿಧಾನದಲ್ಲಿ ತಮಗೆಲ್ಲ ಗೊತ್ತಿದ್ರೆ ಆರ್ಟಿಕಲ್ 19 ರ ಅಡಿಯಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಇದೆ. ಅಂದರೆ ದೇಶದಲ್ಲಿ ನೀವು ಎಲ್ಲಾದರೂ ಹೋಗಬಹುದು, ಎಲ್ಲಾದರೂ ಹೋಗಿ ನೆಲೆಸಬಹುದು. ಸೊ ಆ ಒಂದು ಪ್ರಾವಧಾನದ ವಿರುದ್ಧ ಈ ಒಂದು ವಿಷಯವಾಗಿರುತ್ತದೆ. ಯಾಕಂದರೆ ತಾವು ಲೋಕಲ್ ಕೋಟಾ ಅಂತ ಕೊಟ್ಟಾಗ ಆವಾಗ ನೀವು ಬೇರೆ ಕಡೆ ಹೋಗಿ ಏನಾದರೂ ಕೆಲಸ ಮಾಡಬೇಕು ಅಂತಂದಾಗ ಅದು ನಾಗರಿಕರ ಮೂಲಭೂತ ಹಕ್ಕಿನ ವಿರುದ್ಧವಾಗಿರುತ್ತದೆ ಅನ್ನುವಂಥದ್ದು. ಮತ್ತು ಆರ್ಟಿಕಲ್ 15 ರ ಅಡಿಯಲ್ಲಿ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಅದರ್ ಗ್ರೌಂಡ್, ಸೊ ಪಬ್ಲಿಕ್ ಯಾವುದೇ ಒಂದು ವಿಷಯದಲ್ಲಿ ಡಿಸ್ಕ್ರಿಮಿನೇಷನ್, ಅವರು ಹುಟ್ಟಿದ ಜಾಗ ಯಾವುದು ಅಥವಾ ಬೇರೆ ಯಾವುದೇ ಒಂದು ಗ್ರೌಂಡ್ಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ 16ರ ಅಡಿಯಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಸಂವಿಧಾನದ ಎರಡು ಮೂಲಭೂತ ಹಕ್ಕುಗಳ ಪ್ರಾವಧಾನಗಳ ವಿರುದ್ಧ ಇರುವಂತಹ ಈ ಒಂದು ನಡೆ ಮುಖ್ಯವಾಗಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮೊದಲನೇದು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಮಾತಾಡಿದಾಗ ಈ ರೀತಿಯ ಒಂದು ಕ್ರಮ ಮೈಗ್ರೇಷನ್ ಪಾಲಿಸಿಯ ವಿರುದ್ಧ ಇರುತ್ತೆ. ಸಿ ಮೈಗ್ರೇಷನ್ ಅಂತಂದರೆ ಬರೀ ನೆಗೆಟಿವ್ ಅಲ್ಲ. ಮೈಗ್ರೇಷನ್ ಅಂತಂದರೆ ಇದರಿಂದ ಸಮಾಜದಲ್ಲಿ ಆಗ್ತಾ ಇರುವಂತಹ ರೀಡಿಸ್ಟ್ರಿಬ್ಯೂಷನ್ನ ಬಗ್ಗೆಯೂ ಅರ್ಥೈಸ್ಕೊಳ್ಳಬೇಕು. ಒಬ್ಬ ವ್ಯಕ್ತಿ ತನ್ನ ಹಳ್ಳಿ ಅಥವಾ ತನ್ನ ಒಂದು ಮನೆಯನ್ನು ಬಿಟ್ಟು ಬೇರೆ ಒಂದು ಊರಿಗೆ ಯಾಕೆ ಹೋಗ್ತಾನೆ, ಆ ಹೋಗೋದ ಕಾರಣ ಏನು? ಮೊದಲನೇದು ಶಿಕ್ಷಣ, ಎರಡನೇದು ಔದ್ಯೋಗಿಕ ಅವಕಾಶಗಳು. ಉದಾಹರಣೆಗೆ ಈಗ ಬೀದರು, ಬೆಳಗಾವು, ಗುಲ್ಬರ್ಗ ಇವೆಲ್ಲ ಬಾರ್ಡರ್ ರೀಜನ್ ಅವರು ಇದ್ದಾರೆ. ಇವರು ಉದ್ಯೋಗ ಅವಕಾಶಕ್ಕೋಸ್ಕರ ಬರಬೇಕು ಅಂತಂದರೆ ಇಂಡಸ್ಟ್ರಿಯಲೈಸ್ಡ್ ಸಿಟಿಗಳು ಎಲ್ಲಿದ್ದಾವೆ? ಮೊದಲನೇದು ಹುಬ್ಳಿಗೆ ಹೋಗಬೇಕು. ಹುಬ್ಳಿ ಅಷ್ಟಕ್ಕೆ ಎಜುಕೇಷನ್ ಕ್ಷೇತ್ರ ಅದು, ಅಲ್ಲಿ ಜಾಸ್ತಿ ಇಂಡಸ್ಟ್ರೀಸ್ ಇಲ್ಲ. ಬಂದರೆ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದರೆ ಇಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಇಲ್ಲಿಂದ ಗುಲ್ಬರ್ಗ ಹೋಗಬೇಕು ಅಂದ್ರೇ 2 ದಿವಸ ಏನೋ ಡೆಲ್ಲಿ ಹೋದಂಗೆ ಆಗುತ್ತೆ. ಸೊ ಗುಲ್ಬರ್ಗ ಮತ್ತು ಬೀದರ್ ಭಾಗ ಅಥವಾ ಬೆಳಗಾವಿ ಭಾಗದವರು ಆ ಕಡೆ ಪುನಃ ಹೋಗ್ತಾರೆ, ಗುಲ್ಬರ್ಗ ಬೀದರ್ ಭಾಗದವರು ಹೈದರಾಬಾದಿಗೆ ಹೋಗ್ತಾರೆ. ಏನಕ್ಕೆ? ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳಿಂದಾಗಿ ಹತ್ತಿರ ಇರುತ್ತೆ, ಆದಷ್ಟು ಬೇಗ ವಾಪಸ್ ಬರ್ಬೋದು ಅಂತ. ಆ್ಯಂಡ್ ಭಾಷೆ ಆ್ಯಂಡ್ ಗೊತ್ತಿರುವಂತಹ ಭಾಗ. ಸಿ ಜಿಯೋಗ್ರಫಿಕಲಿ ನಾ ಈ ಬಾರ್ಡರ್ಗಳೆಲ್ಲ ಕರ್ನಾಟಕ ಬಾರ್ಡರ್, ಮಹಾರಾಷ್ಟ್ರ ಬಾರ್ಡರ್ ಎಲ್ಲ ಮಾಡ್ಕೊಂಡಿರೋದು ನಾವು. ಜಿಯೋಗ್ರಫಿಕಲಿ ಆ ಭಾಗದಲ್ಲಿ ಇರುವಂತಹ ಜನರ ನಡುವೆ ಇರುವಂತಹ ಸಂಬಂಧಗಳು ಬೇರೆ ಬೇರೆಯೇ ಇರ್ತವೆ. ಬಾರ್ಡರ್ಸ್ ಏನಾದ್ರು ಇರಲಿ, ಓಕೆ ಮಾಡ್ಕೊಂಡಿದ್ದಾರೆ. ಬಟ್ ಈ ರೀತಿಯ ಪಾಲಿಸಿ ಮಾಡಿದಾಗ ಈಗ ಶಿಕ್ಷಣಕ್ಕೆ ಅಥವಾ ಉದ್ಯೋಗ ಅವಕಾಶಗಳಿಗೋಸ್ಕರ ಈಗ ಬೀದರು, ಗುಲ್ಬರ್ಗ ರೀಜನ್ ಅವರು ಹೈದರಾಬಾದಿಗೆ ಹೋಗಿ ಓದಿದರೆ ಅವ್ರಿಗೆ ನೀವು ಲೋಕಲ್ ಕೋಟಾದ ಅಡಿಯಲ್ಲಿ ಕೆಲಸ ಕೊಡಲ್ಲ ಅಂತಂದರೆ ಪಾಪ ಆ ಜನ ಏನಾಗಬೇಕು? ಅವರೇನು ದೊಡ್ಡ ಕೋಟಾಧೀಶರಲ್ಲ, ಯಾರು ಮೈಗ್ರೇಷನ್ ಹೋಗ್ತಿದ್ದಾರೆ. ಮೈಗ್ರೇಷನ್ ಹೋಗ್ತಾ ಇರುವಂತಹ ವ್ಯಕ್ತಿ ಸಾಮಾಜಿಕ ಬದಲಾವಣೆಗಳಿಗೋಸ್ಕರ ಹೋಗ್ತಿದ್ದಾನೆ. ಅವನಿಗೆ ಈ ರೀತಿಯ ಒಂದು ಕ್ರಮವನ್ನು ಅಡ್ಡಗಾಲು ಹಾಕಿದ್ದಾಗ ಅದು ಆ್ಯಕ್ಚುಲಿ ಜನರಿಗೆ ಒಂದಿಷ್ಟು ನೆಗೆಟಿವ್ ಆಗುತ್ತೆ ಅಂಥೇಳಿ. ಎರಡನೇ ಹಂತದಲ್ಲಿ ಮೈಗ್ರೇಷನ್ ಅನ್ನುವಂಥದ್ದು ದೇಶದ ಆರ್ಥಿಕ ಬೆಳವಣಿಗೆಗೂ ಅನುಕೂಲವಾಗುವಂಥದ್ದು. ಈಗ ಬೇರೆ ರಾಜ್ಯಗಳಿಂದ ಬರ್ತಾ ಇರುವಂತಹ ಜನ ಈ ರಾಜ್ಯದಲ್ಲಿ ಇರುವಂತಹ ಇಂಡಸ್ಟ್ರೀಸ್ಗಳಲ್ಲಿ ಕೆಲಸ ಮಾಡ್ತಾರೆ. ಆ ಇಂಡಸ್ಟ್ರಿಗಳಲ್ಲಿ ಬೇರೆ ಬೇರೆ ಕೆಲಸಗಳಿರ್ತವೆ. ಆ ಇಂಡಸ್ಟ್ರಿಗಳಲ್ಲಿ ಹಾಕುವಂತಹ ಸ್ಕಿಲ್ಲು, ಹಾಕುವಂತಹ ಜನರ ಒಂದು ಇನ್ಪುಟ್ ಏನಿದೆ ಅದರ ಆಧಾರದ ಮೇಲೆ ಕಾರ್ಖಾನೆ ಬೆಳೆಯುತ್ತೆ. ಕಾರ್ಖಾನೆ ಬೆಳೆದ ಹಾಗೆ ಆರ್ಥಿಕ ವ್ಯವಸ್ಥೆಯೂ ಬೆಳೆಯುತ್ತೆ ಅನ್ನುವಂಥದ್ದು. ಹಾಗೆ ನೋಡಿಕೊಂಡಾಗ ಭಾರತದ ಜಿಲ್ಲೆ ಅಂತರ್ಜಿಲ್ಲೆ ಮೈಗ್ರೇಷನು, ಅಂತಾರಾಜ್ಯ ಮೈಗ್ರೇಷನು, ಅಂತಾರಾಷ್ಟ್ರೀಯ ಮೈಗ್ರೇಷನು ಬೇರೆ ರಾಷ್ಟ್ರಗಳಿಗಿಂತಲೂ ಕಡಿಮೆ ಇದೆ. ಉದಾಹರಣೆಗೆ ಅಂತರ್ ಜಿಲ್ಲೆ ಕ್ರಾಸ್ ಮೈಗ್ರೇಷನ್ ನೋಡಿದಾಗ ಭಾರತ ಬರೀ 2.8% ಇದೆ ಅಂತರ್ಜಿಲ್ಲೆ. ಅದೇ ಬ್ರೆಜಿಲ್ 9% ಇದೆ, ಚೈನಾ 10% ಇದೆ, ಯುನೈಟೆಡ್ ಸ್ಟೇಟ್ಸ್ 20% ಇದೆ. ಅದೇ ರೀತಿಯಲ್ಲಿ ಅಂತರ್ ರಾಜ್ಯ ನೋಡಿದಾಗ ಭಾರತ ಬರೀ 1% ಇದೆ, ಬ್ರೆಜಿಲ್ 3.86% ಇದೆ, ಚೈನಾ 4.7% ಇದೆ, US 10% ಇದೆ. ಹಾಗಾದರೆ ಆ ರಾಷ್ಟ್ರಗಳಲ್ಲಿ ಆಗ್ತಿರೋ ತಪ್ಪ, ಆ ರಾಷ್ಟ್ರಗಳು ಮುಂದೆ ಯಾಕಿದ್ದಾವೆ? ಮೈಗ್ರೇಷನ್ ಪಾಲಿಸಿಯನ್ನು ಒಗ್ಗೂಟು ಅಥವಾ ಮುಂದೆ ಮಾಡಿರುವಂತಹ ಕಾರಣಕ್ಕೆ. ಆ್ಯಂಡ್ ಮೈಗ್ರೇಷನ್ ಆಗ್ತಾ ಇರೋದು ಎಲ್ಲಿಂದ? ಬಡ ರಾಜ್ಯಗಳಿಂದನಾ ಅಥವಾ ರಿಚ್ ಇರೋ ರಾಜ್ಯಗಳಿಂದನಾ? ಇವತ್ತು ಕೇರಳ ಅನ್ಎಂಪ್ಲಾಯ್ಮೆಂಟು ಅಥವಾ ಇರುವಂತಹ ಸಮಸ್ಯೆಗಳು ಇದ್ದರೂ ಸಹ ಬೇರೆ ರಾಜ್ಯಗಳನ್ನು ಬರುವಂತಹ ಜನರನ್ನು ಎಕ್ಸೆಪ್ಟ್ ಮಾಡ್ತಾ ಇದೆ, ಅವ್ರಿಗೆ ಇನ್ಶೂರೆನ್ಸ್ ಕೊಡ್ತಾ ಇದೆ, ಆಕ್ಸಿಡೆಂಟ್ಸ್ ಕವರೇಜ್ ಕೊಡ್ತಾ ಇದೆ ಮೈಗ್ರೆಂಟ್ಸಿಗೆ. ಅದರಿಂದಾಗಿ ಆ ರಾಜ್ಯದ ಕೆಲಸಗಳು ಮುಂದೆ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಿದ್ದಾವೆ. ಒಟ್ಟಾರೆ ಈ ಒಂದು ಮೈಗ್ರೇಷನನ್ನು ನೆಗೆಟಿವ್ ಕಾನ್ಸೆಪ್ಟಲ್ಲಿ ನೋಡೋದಕ್ಕಿಂತ ಈ ಒಂದು ಮೈಗ್ರೇಷನ್ನಿಂದಾಗಿ ಆಗುವಂತಹ ಲಾಭಗಳು ಒಂದು ಕಡೆ ಆದರೆ, ಈ ರೀತಿಯ ಲೋಕಲ್ ಕೋಟಾ ಪ್ರಾವಿಷನ್ ಮುಖ್ಯವಾಗಿ ರಾಜಕೀಯ ಲಾಭಕ್ಕೋಸ್ಕರ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಈ ಒಂದು ಸಂಚಿಕೆಯಲ್ಲಿ ಇರುವಂತಹ ಮುಖ್ಯವಾದ ಸುದ್ದಿ ವಿಶ್ಲೇಷಣೆ ಅಥವಾ ಸುದ್ದಿಗಳು ಇವೆರಡು ಇಂಪಾರ್ಟೆಂಟ್ ಇದ್ವು. ಬೇರೆ ಇದ್ದಂತಹ ಆರ್ಟಿಕಲ್ಗಳ ಸಂಕ್ಷಿಪ್ತ ವಿವರಣೆಯನ್ನು ಇನ್ನೊಂದು ಸಪರೇಟ್ ವಿಡಿಯೋದಲ್ಲಿ ನೋಡೋಣ. ಒಂದು
ಆ್ಯಕ್ಚುಲಿ ಹೆಣ್ಣು ಮಕ್ಕಳಿಗೆ ಇಂಡಿಯಾದಲ್ಲೂ ಸಹ ಇನ್ಮೇಲೆ ಪ್ರಾವಧಾನವಿರುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಆರ್ಟಿಕಲ್ ಇತ್ತು. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಆರ್ಮಿಯಲ್ಲಿ ಇರುವಂತಹ ಪ್ರಾವಧಾನಗಳು ಏನು ಅದನ್ನು ಸಪ್ರೇಟಾಗಿ ಮಾಡಿ ಲೆಂತಿಯಾಗಿ ಇರುವಂತಹ ಸಂದರ್ಭದಲ್ಲಿ ಒಂದು ಜನರಲ್ ವಿಡಿಯೋನೇ ಮಾಡ್ತೀನಿ ಅದಕ್ಕೆ ಸಂಬಂಧಿತವಾಗಿ. ಆ್ಯಂಡ್ ಇನ್ನೊಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಬಿಲ್ 2020ರ ಮೇಲೆ ಆಧರಿಸಿ ಒಂದು ಆರ್ಟಿಕಲ್ ಇದೆ. ಮಿನಿಸ್ಟರ್ ಹೇಳ್ತಾ ಇರುವಂಥದ್ದು ಭಾರತದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕೋಡನ್ನು ಪ್ರಯಾರಿಟಿ ಮೇಲೆ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿ. ಸೊ ಆ ಮೂರು ಬಿಲ್ಸ್ಗಳ ಬಗ್ಗೆ ಒಂದು ಸಪರೇಟ್ ವಿಡಿಯೋ, ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಬಿಲ್ ಮತ್ತು ಫಾರ್ಮ್ ಬಿಲ್ಸ್ಗಳಿಗೆ ಸಂಬಂಧಿಸಿದಂತೆ ಸಪರೇಟ್ ವಿಡಿಯೋ ಡೀಟೇಲ್ ಆಗಿ ಮಾಡುವಂತಹ ಪ್ರಾವಧಾನದ ಬಗ್ಗೆ ಆಲೋಚಿಸಿದ್ದೆ. ಸೊ ಇವತ್ತಿನ ಆರ್ಟಿಕಲ್ಗಳಲ್ಲಿ ಇವು ಎರಡು ಮುಖ್ಯವಾದ ಆರ್ಟಿಕಲ್ಸ್ಗಳು. ಹಾಗೂ ಇವತ್ತಿನ ಸಂಚಿಕೆಯನ್ನು ಮುಗಿಸೋದಕ್ಕಿಂತ ಮುನ್ನ ತಮ್ಮೆಲ್ಲರಲ್ಲಿ ಇನ್ನೊಂದು ವಿನಂತಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ತಮ್ಮ ಗೆಳೆಯರಿಗೆ ಈ ಒಂದು ಸಂಚಿಕೆ ತಮಗೆ ಇಷ್ಟವಾಗಿದ್ದಲ್ಲಿ ಅವರಿಗೂ ಸಹ ರೆಕಮೆಂಡ್ ಮಾಡಿ. ಸೊ ದಟ್ ಅವರು ಸಹ ಅದನ್ನು ನೋಡಲಿ, ಅವರಿಗೂ ಸಹ ಅನುಕೂಲವಾಗಲಿ. ಶಿಕ್ಷಣ ಅನ್ನುವಂಥದ್ದು ಎಷ್ಟು ಹರಡ್ತೀವೋ ಅಥವಾ ಎಷ್ಟು ಜನ ಒಗ್ಗೂಡಿ ಒಂದು ಸಿಸ್ಟಮನ್ನು ಕಟ್ತೀವೋ ಅದರ ಬೇಸಿಸ್ ಮೇಲೆ ಎಲ್ಲರೂ ಬೆಳೆಯಲು ಸಾಧ್ಯವಾಗುತ್ತದೆ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.